ಅದೇ ರೀತಿಯಾಗಿ ಈ ಸಲನೂ ನಾವು ಮುನ್ನೆಚ್ಚರಿಕೆ ತಗೊಂಡಿದ್ದೀವಿ ನಮಗೆ ನೀನ್ ಎಲ್ಮಣ್ಣ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮಾಡಿದ ವರ್ಚುವಲ್ ಮೀಟಿಂಗ್ನಲ್ಲಿ ಆದೇಶ ಮಾಡಿದ ಪ್ರಕಾರ ನಾವು ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಲ್ಲಿ ನಮ್ಮ ಆಕ್ಸಿಜನ್ ಪ್ಲಾಂಟ್ ಇರ್ಬೋದು ಆಮೇಲೆ ಐ ಸಿ ಯು ಬೆಡ್ ಇರ್ಬೋದು ಬೇರೆ ಬೆಡ್ಗಳನ್ನು ನಾವು ಪ್ರತ್ಯೇಕವಾಗಿ ಅವನ್ನು ತೆಗೆದಿಟ್ಟಿವಿ ಈಗ ಸದ್ಯಕ್ಕೆ ಆಮೇಲೆ ನಾನು ನಿನ್ನೆ ಇಂಡಿಗೆ ಹೋಗಿದ್ದೆ ಇಂಡಿನಲ್ಲಿನೂ ಈಗ ಆಕ್ಸಿಜನ್ ಪ್ಲ್ಯಾಂಟ್ ವರ್ಕಿಂಗ್ ಇದೆ ಐ ಸಿ ಯು 10 ಐ ಸಿ ಯು ಬೆಡ್ ಇದೆ ಈಗ ಮುದ್ದೇಬಿಹಾಳ್ ಮತ್ತು ಬಾಗೇವಾಡಿ ಇವತ್ತು ಹೋಗಿ ಅವು ಮೂರು ತಾಲೂಕದನ್ನು ನಾನು ಪರಿಶೀಲಿಸಿ ಆಮೇಲೆ ವರ್ಕಿಂಗ್ ಕಂಡೀಷನ್ ಬಗ್ಗೆ ಹೇಳ್ತೀನಿ ಬೆಡ್ ವೈಸ್ ಆ್ಯಸ್ ಸಚ್ ಬೆಡ್ ವೈಸ್ ನಾರ್ಮಲ್ ಬೆಡ್ಸ್ ಅಂತೂ ನಮ್ಮಲ್ಲಿಗೆ ಸರಿಯಾಗಿ ಯಾವುದು ಜನರಲ್ ಹಾಸ್ಪಿಟಲ್ನಲ್ಲಿ ಮಿನಿಮಮ್ 25 ಬೆಡ್ಸನ್ನು ನಾವು ಕಾಯ್ದಿರಿಸಿದ್ದೀವಿ ಐ ಸಿ ಯು ಬೆಡ್ ಆ್ಯಸ್ ಸಚ್ ಈಗ ಇಂಡಿ ಒಳಗೆ 10 ಐ ಸಿ ಯು ಬೆಡ್ ಇದ್ದಾವೆ ಅದೇ ರೀತಿಯಾಗಿ ಉಳಿದ ಎಲ್ಲ ತಾಲೂಕದಾಗೂ 10 ಐ ಸಿ ಯು ಬೆಡ್ಗಳು ಇದ್ದಾವೆ ಆಮೇಲೆ ಮಿನಿಮಮ್ 6 ವೆಂಟಿಲೇಟರ್ಸ್ ನಮ್ಮ ಎಲ್ಲ ಜನರಲ್ ಹಾಸ್ಪಿಟಲ್ಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಇದ್ದಾವೆ ಸದ್ಯಕ್ಕೆ ವರ್ಕಿಂಗ್ ಕಂಡೀಷನ್ನಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ ಆ್ಯಸ್ ಸಚ್ 4 ತಾಲೂಕು ಆಸ್ಪತ್ರೆಗಳಲ್ಲಿ ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟನ್ನು ವರ್ಕಿಂಗ್ ಇದ್ದಾವೆ ಈಗ ನಾವು ಮುದ್ದೇಬಿಹಾಳ್ ಮತ್ತು ಸಿಂದಗಿ ನೋಡಿ ಬಂದ ಮೇಲೇ ಅದರದ್ದು ಮಾಹಿತಿ ಕೊಡ್ತೀನಿ ಇಂಡಿ ನಾನು ಇಂಡಿ ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಹೋಗಿ ವಿಸಿಟ್ ಮಾಡಿದ್ದೀನಿ ಈ ಹೊರಟಿದ್ದೆ ಈ ಮೀಟಿಂಗ್ ಬಂದೈತೆ ಅಂದ್ಕೊಂಡೇ ಇಲ್ಲಿ ಬಂದಿದ್ದೀನಿ ಟೋಟಲ್ 82 ನಮ್ಮ ಹತ್ರ ಇರೋದು 82 ಅದೇ ರೀತಿ ಆಕ್ಸಿಜನ್ ಜನ್ರೇಷನ್ ಪ್ಲಾಂಟ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಒಂದಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಎರಡಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಮುದ್ದೇಬಿಹಾಳ್ ಬಾಗೇವಾಡಿ ಇಂಡಿ ಸಿಂಧಿಹಿ ಚಡಚನಲ್ಲಿ ಎಲ್ಲ ಒಂದೊಂದಿದೆ ಸೊ ಎಲ್ಲ ಕೂಡ ವರ್ಕಿಂಗ್ ಆಗೋದನ್ನು ಖಚಿತಪಡಿಸ್ಕೊಳ್ಬೇಕು ಡ್ರೈ ರನ್ ಮಾಡಬೇಕು ಅಂತ ಹೇಳ್ತೀವಿ ಈಗಾಗಲೇ ಮಾಡ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಮುಗಿದಿದೆ ಅದೇ ರೀತಿ ಈಗ ತಾಲೂಕು ಹಾಸ್ಪಿಟಲ್ಗಳು ಮಾಡ್ತಾ ಇದ್ದಾರೆ ಸೊ ಎಲ್ಲ ಸಿದ್ಧತೆಗಳು ಇರುವುದು ಮತ್ತು ಕರೆಕ್ಟಾಗಿ ಇರುವುದನ್ನು ನಾವು ಖಚಿತಪಡಿಸ್ಕೊಳ್ತೀವಿ ಯಾಕಂದರೆ ಈ ಆಕ್ಸಿಜನ್ ಪ್ಲಾಂಟ್ ಎಲ್ಲ ಪದೇ ಪದೇ ಏನಾದರೂ ಸಣ್ಣಪುಟ್ಟ ರಿಪೇರ್ಗಳು ಬರ್ತಾ ಇರ್ತದೆ ಅದನ್ನು ಕೂಡ ನಾವು ಕಾಲಕಾಲಕ್ಕೆ ಸರಿಪಡಿಸ್ಕೊಳ್ತೀವಿ ನಮ್ಮ ಹತ್ರ ಈಗಾಗಲೇ ಟೆಸ್ಟಿಂಗ್ ಕೆಪಾಸಿಟಿ ಕೂಡ 1800 ಮಾಡುವ ಕೆಪಾಸಿಟಿ ಇದೆ ಆದರೆ ಪೂಲಿಂಗ್ ಮಾಡಲಿದೆ ಈಗ ಪೂಲ್ ಮಾಡಿದರೆ ನಾವು ಅದನ್ನು 3680 ಹೆಚ್ಚಿಸಬಹುದು ಸೊ ಎವ್ರಿ ಡೇ 3680 ಮಂದಿ ಟೆಸ್ಟ್ ಮಾಡುವ ಒಂದು ಕೆಪಾಸಿಟಿ ನಮ್ಮ ಹತ್ರ ಇದೆ ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ನಾವು ಸದುಪಯೋಗ ಮಾಡಿಕೊಳ್ತೀವಿ ಅದೇ ರೀತಿ ಆಕ್ಸಿಜನ್ ಕಾನ್ಸಂಟ್ರೇಟರ್ 660 ಇದೆ ನಮ್ಮ ಹತ್ರ ವೆಂಟಿಲೇಟ್ರ್ಗಳು 82 ಇದೆ ಇನ್ಫ್ಯಾಕ್ಟ್ 82 56 ವರ್ಕಿಂಗ್ ಇದೆ ಉಳಿದದು ಕೂಡ ನಾವು ಈಗ ಸರಿಪಡಿಸ್ಕೊಳ್ತೀವಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಇರುವುದು ಈಗಾಗಲೇ ನಾವು ಸರಿಪಡಿಸೋಕ್ಕೆ ಹೇಳಿದ್ದೀವಿ ಯಾಕಂದರೆ ಅದು ಪದೇ ಪದೇ ನಿಮಗೆ ಗೊತ್ತಿರುವಾಗ ರಿಪೇರ್ ಆಗ್ತಾ ಇರ್ತದೆ ಸೊ ಅದನ್ನು ಕೂಡ ಸರಿಪಡಿಸ್ತೀವಿ 24 ಅಡಲ್ಟ್ ವೆಂಟಿಲೇಟರ್ಗಳು ಈಗ ರಿಪೇರಾಗಿ 1 or 2 ಡೇಸಲ್ಲಿ ಅದು ಕೂಡ ಸೇರಿಸ್ಕೊಂಡ್ರೆ 82 ನಮಗೆ ಸಿಗುತ್ತೆ